ಇಂದಿನ ರಾಸಾಯನಿಕ ಪ್ರಯೋಗದಲ್ಲಿ ಆಮ್ಲಜನಕ ಸಂಯೋಗವೆಂದರೆ ಏನು ಎಂಬುದನ್ನು ಕಂಡುಹಿಡಿಯುವ. ಇದಕ್ಕಾಗಿ ಆಲೂಗಡ್ಡೆ, ಟೋರೋ ಎಂಬ ಬೇರುಗಳು ಹಾಗೂ ಬೀಕರ್ನಲ್ಲಿ ಪೊಟ್ಯಾಷಿಯಂ ಪರ್ಮ್ಯಾಂಗ್ನೇಟದ ದ್ರಾವಣ ಬೇಕಾಗುವು. ಈ ಟೋರೋ ಬೇರುಗಳಿಂದ ಪಲ್ಯ ಕೂಡ ಮಾಡಬಹುದು. ಇವೆಲ್ಲವೂ ಸುಲಭವಾಗಿ ದೊರೆಯುವ ವಸ್ತುಗಳಿವೆ. ಈ ಟೋರೋ ಬೇರಿನ ಒಂದು ಚಿಕ್ಕ ತುಂಡನ್ನು ತೆಗೆದುಕೊಳ್ಳುವ. ಈ ತುಂಡನ್ನು ನೀರಿನಲ್ಲಿ 10 ನಿಮಿಷದಷ್ಟು ಕುದಿಸಲಿಕ್ಕೆ ಇಡುವ. ಇದೇ ರೀತಿ ಆಲೂಗಡ್ಡೆ ತುಂಡನ್ನು ಕೂಡ 10 ನಿಮಿಷದಲ್ಲಿ ನೀರಲ್ಲಿ ಇಟ್ಟು ಕುದಿಸುವ. ಈಗ ಈ ತುಂಡ ತೋರೋದ ಬೇರುಗಳ ತುಂಡನ್ನು ನಾವು ಬೇರ್ಪಡಿಸುತ್ತಿದ್ದೇವೆ ಹಾಗೂ ಇದನ್ನು ನೀವು ಒಂದು ನೀರಿನಲ್ಲಿ ಹಾಕಿ ಅದನ್ನು ಕುದಿಸಬಹುದು. ಇದರಿಂದ ನೀವು ಪಲ್ಯ ಕೂಡ ಮಾಡಬಹುದು ಹಾಗೂ ಸಾಕಷ್ಟು ಜನರು ಇದರ ರುಚಿಯನ್ನು ಪಡೆದಿದ್ದಾರೆ. ಇದು ಆಲೂಗಡ್ಡೆ, ಇದಂತೂ ನಿಮಗೆ ಗೊತ್ತಿರಲೇಬೇಕು. ಹಾಗೂ ಇದನ್ನು ಕೂಡ ನೀವು ನೀರಿನಲ್ಲಿ ಹಾಕಿ ಕುದಿಸಬೇಕಾಗಿದೆ. ಬಲಬದಿಯಲ್ಲಿ ತೋರೋರೂಟದ ಎಕ್ಸ್ಟ್ರಾಕ್ಟು ಹಾಗೂ ಎಡಬದಿಯಲ್ಲಿ ಆಲೂಗಡ್ಡೆಯ ಎಕ್ಸ್ಟ್ರಾಕ್ಟ್ಗಳನ್ನು ನೀವು ಈಗ ನೋಡಬಹುದು. ಇದು ತೋರೋದ ಎಕ್ಸ್ಟ್ರಾಕ್ಟ್ ಇದೆ ಹಾಗೂ ಈ ಬದಿಗೆ ಆಲೂಗಡ್ಡೆ ಎಕ್ಸ್ಟ್ರಾಕ್ಟ್ ಇದೆ ಹಾಗೂ ನಡುವೆ ಪೊಟ್ಯಾಷಿಯಂ ಪರ್ಮ್ಯಾಂಗ್ನೇಟದ ದ್ರಾವಣವನ್ನು ಇಟ್ಟಿದ್ದಾರೆ. ಬಲದಲ್ಲಿಯ ಟೋರೋ ಬೇರಿನ ಬೀಕರ್ನಲ್ಲಿ ನಡುವಿದ್ದ ಪೊಟ್ಯಾಷಿಯಂ ಪರ್ಮ್ಯಾಂಗ್ನೇಟ್ ಹಾಗೂ ದ್ರಾವಣವನ್ನು ಸುರಿವಿ. ಈಗ ಈ ದ್ರಾವಣವನ್ನು ಬಲಬದಿಯ ಟೋರೋ ಬೇರಿನ ಎಕ್ಸ್ಟ್ರಾಕ್ಟ್ದಲ್ಲಿ ಸುರಿದಿದೆ ಹಾಗೂ ಇದರಂತೆಯೇ ಎಡದಲ್ಲಿಯ ಆಲೂಗಡ್ಡೆಯ ಎಕ್ಸ್ಟ್ರಾಕ್ಟ್ ಕೂಡ ಪೊಟ್ಯಾಷಿಯಂ ಪರ್ಮ್ಯಾಂಗ್ನೇಟನ್ನು ಸುರಿವಿ. ಕೆಲವು ವೇಳೆಯ ನಂತರ ಆಲೂಗಡ್ಡೆ ಎಕ್ಸ್ಟ್ರಾಕ್ಟ್ ಪಾರದರ್ಶಕವಾಗಿ ಕಾಣುವುದು, ಆದರೆ ಟೋರೋ ರೂಟದ ಎಕ್ಸ್ಟ್ರಾಕ್ಟದ ಬಣ್ಣ ಮೂಲ ದ್ರಾವಣದಂತೆ ನೀಲಿಯಾಗಿಯೇ ಇರುವುದು, ನೇರಳೆಯಾಗಿ ಇರುವುದು. ಇದರರ್ಥ ಇದರಲ್ಲಿ ಇನ್ನೂ ಪೊಟ್ಯಾಷಿಯಂ ಪರ್ಮ್ಯಾಂಗ್ನೇಟ್ ಇರಬಹುದು. ಈ ರೀತಿಯಾಗಿ ಆಲೂಗಡ್ಡೆ ಎಕ್ಸ್ಟ್ರಾಕ್ಟ್ದಲ್ಲಿ ಆಕ್ಸಿಡೇಷನ್ ಕ್ರಿಯೆ ಪೂರ್ಣವಾಗಿರುವುದರಿಂದ ಈ ಬಣ್ಣ ನೀವು ನೋಡಬಹುದು.